ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಅಕ್ರಮವಾಗಿ 3 ಕೋಟಿ ಬೆಲೆ ಬಾಳುವ ನಗರಸಭೆಯ ಪಾರ್ಕ್ ಜಾಗವನ್ನು ಕೆಲವರು ವಶಪಡಿಸಿಕೊಂಡು ಅಂಗಡಿಗಳು ಹಾಗೂ ಗೋಡೆಗಳನ್ನು ನಿರ್ಮಿಸಿದರು. ಇದನ್ನು ಗಮನಿಸಿ ಇಂದು ಬೆಳಿಗ್ಗೆ ಕೋಲಾರ ನಗರಸಭೆ ಅಧಿಕಾರಿಗಳು ಪೊಲೀಸರ ಭದ್ರತೆಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಕಟ್ಟಿರುವ ಅಂಗಡಿಗಳು ಹಾಗೂ ಗೋಡೆಗಳನ್ನು ಡೆಮಾಲಿಷ್ ಮಾಡಿದರು. ಇದರ ಮಧ್ಯೆ ನಗರಸಭೆ ಅಧಿಕಾರಿಗಳು ಹಾಗೂ ಅಂಗಡಿಗಳನ್ನು ಕಟ್ಟಿಕೊಂಡಿರುವವರ ಮಧ್ಯೆ ತೀವ್ರವಾಗಿ ಮಾತಿನ ಚಕಮಕಿ ನಡೆಯಿತು. ಸ್ಥಳದಲ್ಲಿದ್ದ ಪೊಲೀಸರು ಮಧ್ಯಪ್ರವೇಶ ಮಾಡಿ ನಗರಸಭೆಯವರು ಅಂಗಡಿಗಳನ್ನು ಡೆಮಾಲಿಷ್ ಮಾಡಲು ಸಹಕಾರ ನೀಡಿದರು. ನಾವು ಗ್ರಾಮ ಪಂಚಾಯತಿನೇ ಮಾಡಿದ್ರೆ ಗ್ರಾಮ ಪಂಚಾಯತಿಯಿಂದ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಒಂದ್ವೇಳೆ ಡಾಕ್ಯುಮೆಂಟ್ಸ್ ನಿಮಗೆ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಬಂದಿರ್ತದೆ. ಬಟ್ ಆ ಜಾಗ ಪಾರ್ಕ್ ಜಾಗ ಅಂತ ಬಿಟ್ಟಿದ್ರೆ ನಾಳೆ ಬೆಳಿಗ್ಗೆ ಅವರು ನಾವು ಅವ್ರ ಮೇಲೆ ಫೈಟ್ ಮಾಡೋಕ್ಕೂ ನಮಗೂ ಒಂದು ಆಧಾರ ಅಷ್ಟೇ. ನಾವು ಲೀಗಲ್ ಫೈಟ್ ಮಾಡಿದ್ರೆ ಪ್ಲಾನಿಂಗ್ ಅಥಾರಿಟಿ ಅವರು ಕೂಡ ಓಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ. ಗೌರ್ಮೆಂಟ್ ಪ್ರಾಪರ್ಟಿ ಮೂರ್ ಖಾತೆ ಆಗಿದೆ. ನೀವು ಮುನ್ಸಿಪಾಲ್ ಅವರೇ ಹೆಂಗ್ ಮಾಡ್ಕೊಟ್ಟಿದ್ದು ಹಿಂಗೆ ಕೇಳ್ತಾ ಇದೀವಿ ಮುನ್ಸಿಪಾಲ್ ಅವ್ರಿಗೆ. ಸುಮ್ಮನೆ ಮಾತಾಡ್ಬಿಡಿ, ಲೈಸನ್ಸ್ ತಗೊಂಡಿದ್ದೆ ಸರ್. ಒಂದ್ ನಿಮಿಷ ಇದರಲ್ಲೇ ಫೇಕ್ ಮಾಡ್ಕೊಂಡವರು 150 ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡ್ರು. ಮಹಾಲಕ್ಷ್ಮಿ ಲೇಔಟ್ ಅವರು ಮಹಾಲಕ್ಷ್ಮಿ ಕಾಲಮ್ ಅಡಿಯಲ್ಲಿ ನಿಮ್ಗೆ ಡೆಮಾಲಿಷ್ ಮಾಡಕ್ ಬರಲ್ಲ. ನೀವು ಡೆಮಾಲಿಷ್ ಮಾಡಿ ಸರ್ C ಅಣೆ ಅಂದ್ರೆ ಯಾವುದೇ ಪರಿವರ್ತನೆ, ಯಾವುದೇ ಪರಿವರ್ತನೆ ಜಮೀನು, ಯಾವುದೇ ಪರಿವರ್ತನೆ 95 ಕಾಲಂ ಆಕ್ಟ್ ಪ್ರಕಾರ ಪರಿವರ್ತನೆ ಜಾಮೀನು CA ಬರುತ್ತೆ. CA ಯಾವುದು ಜಮೀನು ಮುಟ್ಟಕ್ಕಾಗಲ್ಲ. ನೀವು ಮುಟ್ಟ ಡೆಮಾಲಿಷ್ ಮಾಡ್ರಿ, ನಿಮ್ಮ ಮಾಹಿತಿ ಏನಿದೆ ತೆರವಾಗಿ ಮಾಹಿತಿ ನಮಗೆ ಕೊಡಿ. ತೆರವಾಗಿ ಅಪ್ಲೈ ಮಾಡಿದ್ವಿ. ನೀವು ಅಕ್ರಮವಾಗಿ ಬೇರೆ ನಮ್ಮ ಅಕ್ರಮವಾಗಿ ಕುತ್ಕೊಳ್ಳಿ ಅಂದ್ರೆ ಕೋರ್ಟ್ ಇದೆ. ಅದಕ್ಕೆ ಕೋರ್ಟ್ ಇದೆ. ಎಲ್ಲಿ ಸರ್ ಇದು 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 ಸರ್ ಪ್ರಪೋಸಲ್ ಆಗಿದೆ. ಡೆಮಾಲಿಷ್ ಮಾಡಿ ನೀವು ಮಾಡಂಗಿದ್ರೆ ಡೆಮಾಲಿಷ್ ಮಾಡಿ. ಆ ಡೆಮಾಲಿಷ್ ಮಾಡಿ ಅಂದ್ರೆ ಏನೈತೆ ನೀವು ಕಟ್ಕೊಳ್ಬೇಕಾಗತ್ತೆ. ನಾವು ಡೆಮಾಲಿಷ್ ಮಾಡಕ್ಕಾಗಲ್ಲ.
ಜಾಗ ಇದಲ್ವಾ ಇವ್ರದ್ದು ಇದಲ್ವಾ ಅಂತ ಹೇಳ್ತಾ ಇದ್ರಲ್ಲ ಇದು ನಮ್ ಜಾಗ ಹುಡುಕೊಡಿ ನೋಡ ನಾವೇ ಹುಡುಕೊಡ್ಬೇಕು ವಿಡಿಯೋ ಕೂಡ ಬರಬ್ಬರ್ ಕಾಣೋದು ಟೋಲಿ ಇಷ್ಟ ವಿಡಿಯೋ ಕಾಣೋದು
ಜಾಗ ಕಾಣಲಿಲ್ಲ.